ನಮ್ಮ ಯಾವುದೇ ಒಂದು ಭಾಷೆ ನಮ್ಮನ್ನು ಬಹಳ ಬೇಗ ಜನರಿಗೆ ಹತ್ರ ಆಗುವಂಥ ಕಾರಣ ಏನಂದರೆ ನಾವು ನಮ್ಮ ಭಾಷೆಯನ್ನು ಬಳಸುವ ರೀತಿಯಲ್ಲಿಯೇ ಅದು ಜನರಿಗೆ ಅರ್ಥ ಆಗ್ತಕ್ಕಂಥ ಸಾಧ್ಯತೆ ಇದೆ. ಆ ಹಿನ್ನೆಲೆಯಲ್ಲಿ ಕೆಳಗಡೆಯಿಂದ ಮೇಲ್ಗಡೆವರೆಗೂ ಎಷ್ಟು ಎತ್ತರಕ್ಕಾಗಿ ಬೆಳೆದಿದ್ದರೂ ಸಹಿತ ಅವರು ಅವರನ್ನು ಕೂತ್ಕೊಂಡು ಇವರೇನು ಹೇಳ್ತಾ ಇದ್ದಾರೆ ಕೇಳಬೇಕು ಅನ್ನೋಂಥ ಒಂದು ಮನಸ್ಥಿತಿ ಇದೆ. ಅದಾದ ನಂತರ ಅವರು ಆ ಶಿಕ್ಷಣ ಮಂತ್ರಿಗಳು ಹೇಳ್ತಾರೆ ಈ ಉಪನ್ಯಾಸ ಯಾಕಂದಿದೆ ಅಂತ ಒಬ್ಬ ಅವ್ರ ಮೇಷ್ಟು ಕೇಳಿದ್ದೆ ಅಲ್ಲ ರೀ ಬರೇ ನಿನ್ನ ಮಾತಾಡ್ತಿದ್ದಾರೆ ಇಲ್ವಲ್ಲ ಅವರು ನಿಮ್ಮ ಮಕ್ಕಳಲ್ಲಿ ನಿಮ್ಮಲ್ಲಿ ಒಂದು ಭಾಷೆ ಬಗ್ಗೆ ಜಾಗೃತಿ ಉಂಟುಮಾಡ್ಕೊಂಡಿದ್ದಾರೆ ಅದಕ್ಕೆ ಯಾಕೆ ಒಪ್ಕೋಬೇಕು ಅದನ್ನು ನಾನೇ ಕೊಡಿಸ್ತೀನಿ ಅಂತ ಹೇಳಿ ಅವ್ರ ಜೊತೆ ನಿಂತುಕೊಂಡು ಕೂಡ ತರಿಸ್ಕೊಂಡು ಆಮೇಲೆ ಅವ್ರಿಗೆ ಗೊತ್ತಿರ್ಕೊಡ್ತಾರೆ ಇವರು ಊರಿಗೆ ಕೇಳಿದ್ರು ಅಂದರೆ ಅವ್ರಿಗೆ ಎಷ್ಟು ಮಕ್ಕಳ ಆಸಕ್ತಿ ಇದೆ ಅಂತಂದರೆ ಅವ್ರ ಆರೋಗ್ಯ ಸರಿ ನನ್ನ ಭಾಷೆ ಯೋಚನೆ ಬರೋದೇನಂತಂದರೆ ಎಲ್ಲಿ ಹೋಗಿ ಅಲ್ಲಿಗೆ ಹತ್ತಿರ ಬಹಳ ಕಷ್ಟ ಅದನ್ನ ಆರೋಗ್ಯವನ್ನು ಸಹಿತ ಗಮನಿಸ್ಕೊಳ್ಬೇಕಾಗುತ್ತೆ. ನೀವು ಸಾಧನೆ ಮಾಡುವ ಒಂದು ಮಾರ್ಗದಲ್ಲಿ ತುಂಬ ಆರೋಗ್ಯ ಸಹಿತ ನನಗೆ ಅನ್ಸೋದು ಏನಂದರೆ ಅದು ಎಲ್ಲಿ ಒಂದು ಕಡೆ ನಿಲ್ಬಾರ್ದು ಅಂತ ಹೇಳಿ ಮನೆಯನ್ನೆಂದು ಮುಟ್ಟದೆ ಮನೆಯನ್ನೆಂದು ಮುಟ್ಟದೆ ಇರುವಂತಹ ಮಾರ್ಗ ಅವ್ರು ಹೇಳಿದ್ದು ಈ ಮನೆ ಅಲ್ಲ ಇಲ್ಲಿ ಶಾಶ್ವತವಾಗಿದ್ದೀನಿ ಅನ್ನೋ ಒಂದು ಗೌಪನ್ನ ನಿನ್ನ ಮನೆ ಎಲ್ಲೋ ಒಂದು ಕಡೆ ಇದೆ ನೀನು ಇಲ್ಲಿ ಕೊಡ್ತಕ್ಕಂಥ ಏನು ಕಾಣಿಕೆ ಇದೆ ಅದು ಎಲ್ಲರೂ ಮನಸ್ಸಿನಲ್ಲಿ ಈ ಮನೆಯಲ್ಲಿ ಇದ್ದಾರೆ ಅನ್ನೋ ಭಾವನೆ ಕಂಡುಕೊಂಡು ಒಂದು ಕಲ್ಪನೆ ಇಟ್ಟುಕೊಂಡು ಕುವೆಂಪುರ ಅವರ ಮಾತು ಜನ ಮನೆಯಲ್ಲಿ ಎಂದು ಕಟ್ಟದಿಲ್ಲ ಅಂತ ಕುವೆಂಪು ಹೇಳ್ತಾರೆ ನಮ್ಮ ಮನೆಯೇ ಮಾಡ್ಕೋಬಾರ್ದ ಮನೆ ಬೇಕು ನಮ್ಗೆ ಏನು ಅಂತ ಮನಸ್ಥಿತಿಯಲ್ಲಿ ಇರ್ತಾರೆ. ಇವೆಲ್ಲವನ್ನ ನಾವು ಸುಧಾರಣೆ ಅವಲೋಕನೆ ಮಾಡಿದಾಗ ಅರ್ಥ ಮಾಡ್ಕೊಳ್ಳುವಂಥ ಮನಸ್ಥಿತಿ ಬೇಕಾಗ್ತದೆ. ಹಾಗಾಗಿ ಒಂದು ಪದದ ಮೂಲಕ ಅನೇಕ ಪದಗಳನ್ನು ಕಟ್ಟಿಕೊಳ್ತಕ್ಕಂಥ ನಿಮಗೆ ಅನ್ನಿಸ್ತದೆ ಈ ಪದಗಳು ಎಷ್ಟೋ ಸಂದರ್ಭದಲ್ಲಿ ಹೇಗೆ ಒಂದು ಪದಗಳಿಂದ ಅನೇಕ ಪದಗಳು 24 ನೀವು ಅದನ್ನು ತಿಳ್ಕೊಂಡಾಗ ನೀವೇ ಒಂದು ರೀತಿಯಲ್ಲಿ ಉಪನ್ಯಾಸಕರಾಗಿರ್ತೀವಿ. ನಮಗೆ ಎಲ್ಲರಿಗೂ ಹೇಳಕ್ಕೆ ಶುರು ಮಾಡ್ತೀವಿ ಕ್ಲಾಸ್ನಲ್ಲಿ ಹೇಳಕ್ಕೆ ಶುರು ಮಾಡ್ತೀವಿ ಯುದ್ಧದಲ್ಲಿ ಗೊತ್ತಾ ಅಂತ ಕೇಳ್ಕೊಳ್ಳೋ ಒಂದು ಸ್ಥಿತಿಯಲ್ಲಿ ನೀವು ಹೋಗಬೇಕು. ಎಸ್ ವಿ ಪರಮೇಶ್ವರ್ ಅವರು ಒಂದು ಕಡೆ ಒಂದು ಮಾತು ಹೇಳ್ತಾರೆ ಏನಂದರೆ ಕೈಯೇ ಕೊಟ್ಟರೆ ಬೆರಳು ಎಣಿಸುವವರು ಬೇಕೊಟ್ಟರೆ ಥ್ಯಾಂಕ್ಸ್ ಕೊಡೋಕೋದ್ರೆ ಅವನು ಬೆರಳು ಎಣಿಸ್ತಾನೆ ಎಷ್ಟಿದ್ದಾವೆ 3 4 5 6. ಅದಕ್ಕೆ ಅವ್ರು ಹೇಳ್ತಾರೆ ಕೈಯೇ ಕೊಟ್ಟರೆ ಬೆರಳು ಎಣಿಸುವವನು ನೀರು ಕೊಟ್ಟಿದ್ದ ಕೊಡುವವ ಅವ ಪಡೆಯುವವ ನಾನು ಅಂದರೆ ಆ ಥರದ ಮನಸ್ಥಿತಿ ನಿಮಗೇನಿಲ್ಲ ಅವ್ರು ಒಂದು ಕೊಟ್ಟರೆ ಅತ್ಯಂತ ಕಲ್ಪಿಸ್ತಕ್ಕಂಥ ಆರೇ ಬೆರಳಲ್ಲ ಐದೇ ಬೆರಳಲ್ಲ ಇರೋದು ಇದು ಬಹಳ ಬೆರಳುಗಳಿದ್ದಾರೆ ಅವರನ್ನೆಲ್ಲ ನಾವು ಕಂಡುಕೊಳ್ಳಬೇಕಂತ ಒಂದು ಮನಸ್ಥಿತಿ ಬಂದರೆ ಆಗ ನಿಮಗೆ ರೀತಿಯಲ್ಲಿ ದಾರಿ ಸಿಗುತ್ತೆ ಅನ್ನೋಂಥ ಒಂದು ಕಲ್ಪನೆ ಇಟ್ಕೊಂಡು ಅವರೆಲ್ಲ ಉಪನ್ಯಾಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ ಉಪನ್ಯಾಸಗಳು ಒಂದು ಸಾರಿ ನನಗೆ ಒಂದು ಕಾಲೇಜ್ ಅಧ್ಯಕ್ಷರು ಇಷ್ಟ ವಿಚಾರಗಳು ನಮಗೆ ನಾವು ಕಾಲೇಜ್ ಓದುವಂಥ ಸಂದರ್ಭಗಳು ಯಾವುದೇ ಆಮೇಲೆ ಕಾರಣ ಏನಂದರೆ ಅವರು ಆರ್ಜಿಸ್ಕೊಂಡಂತೆ ಅಂದರೆ ತಿಳ್ಕೊಂಡಂತೆ ಅವುಗಳ ಆಧಾರದ ಮೇಲೆ ಪತ್ರಿಕೆಗೆ ಒಂದು ಸಣ್ಣ ಲೇಖನ ಬಂದಿದೆ. ಸಾವಿಗೆ ಎಷ್ಟು ನೂರಾರು ಅರ್ಥವನ್ನು ಕಲ್ಪಿಸ್ತಕ್ಕಂಥ ಆ ಪದ ಸಂಪತ್ತು ಏನಾಗಿದೆ ತೀರುವದ ಎಷ್ಟು ಜನ ಬೇಕಾಗುತ್ತಿಲ್ಲ ಆಮೇಲೆ ಪ್ರಾಣ ಪಕ್ಷಿ ಆಗಿಹೋಯ್ತು ಅನ್ನಂತ ಅನೇಕ ಪದಗಳನ್ನ ಕಂಡುಕೊಳ್ತಕ್ಕಂಥದ್ದು ಅವ್ರು ಎಷ್ಟೋ ಸಂದರ್ಭದಲ್ಲಿ ಯಾರಿಗೂ ಅರಿವಿಗೆ ಬರ್ತಾ ಇರ್ತಕ್ಕಂಥದ್ದು ನಮ್ಮ ಮಧ್ಯೆ ಅಂತ ಪದವನ್ನು ಆಡಿದ್ರೆ ಬಹಳ ದೊಡ್ಡ ಪ್ರಮಾಣದ ಇಂಥ ಎಲ್ಲ ಕೂಡ ಅವರು ಸಾಕಷ್ಟು ಕಾಲವನ್ನು ವ್ಯಯ ಮಾಡಿ ಆ ಎಲ್ಲ ಪದಗಳನ್ನು ಸಹಿತ ಪ್ರಯೋಗ ಮಾಡ್ತಾ ಸಾವನ್ನು ಸಾವನ್ನ ಎಷ್ಟು ಪದಗಳು ಮಾಡ್ಬೋದು ಒಂದೊಂದು ಪದ ಇದೆ ಒಂಬತ್ತೊಂದು ಪದಗಳು ಚಿತ್ರದಲ್ಲಿದೆ ಅದು ಇನ್ನೂ 700 ಪದಗಳು ಆಗ್ತವೆ ಆ 700 ಪದಗಳನ್ನು ಸಹಿತ ಅಂದರೆ ಅವ್ರು ಏನಾಗಿದೆ ಅಂದರೆ ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಬಳಕೆ ಆಗ್ತದೆ ಅದು ಇಡೀ ಕರ್ನಾಟಕದ ಎಲ್ಲ ಭಾಗಗಳಲ್ಲೂ ಬರ್ತಾ ಇರ್ತಕ್ಕಂಥವರನ್ನು ಗುರುತಂತ ಹೋದರೆ ಅರೋಹರನಾದ ಅನ್ನಂಥದ್ದು ದೇವಪಾದ ಸೇರ್ಕೊಂಡು ಹೀಗೆ ಎಲ್ಲ ಪದಗಳನ್ನು ಸಹಿತ ನಿಮ್ಗೆ ಹೇಳ್ತಾ ಹೋದರೆ ಅವೆಲ್ಲವೂ ನಿಮ್ಮ ಮನಸ್ಸಿನಲ್ಲಿ ಉಳಿತಕ್ಕಂಥ ಅದನ್ನು ನೀವು ಓದಿದಾಗ ಆ ಉಳಿತವೆಲ್ಲ ಗೊತ್ತಿಲ್ಲ ಆದರೆ ನೀವು ಅವರ ಜೊತೆಗೆ ಸಂವಾದ ಮಾಡಿದಾಗ ಆ ಪದಗಳು ಉಳಿಯುವಂಥ ಪದಗಳು ನಮ್ಮ ಕನ್ನಡ ಭಾಷೆಯನ್ನು ಮತ್ತು ಕನ್ನಡದ ಸಂಸ್ಕೃತಿಯನ್ನು ಜಾಸ್ತಿ ಮಾಡ್ತಾ ಹೋಗ್ತದೆ. ಆ ಕಾರಣದಿಂದ ಅವರೇ ಹೋಗಿ
ಸ್ಟಾರ್ಟ್ ಮಾಡಿಸ್ಬೇಕು, ಅದಾದ್ಮೇಲೆ ಊಟ ವ್ಯವಸ್ಥೆ ಮಾಡಬೇಕು. ಇವಾಗ ನಾವು ಒಂದು ಕಾರ್ಯಕ್ರಮಕ್ಕೆ ಕರೆದಿದ್ದೆ, ನಾವು ಆ ಕಾರ್ಯಕ್ರಮಕ್ಕೆ ಬಂದಾಗ ಏನಾಗಿದೆ, ಎಂತ ಥರ ಊಟ ಮಾಡಿಸಿದ್ದೆ, ಅವ್ರಿಗೆ ಯಾವ ಬೇಕೋ ಅವ್ರು ಊಟ ಮಾಡಲಿ ಅನ್ನೋದು ನನ್ನ ಕಲ್ಪನೆ. ಓ, ಅವ್ರಿಗೇನು ಹೆಚ್ಚು, ನನಗೇನು ಕಡಿಮೆ, ನೀವು ಹೆಚ್ಚಿದ್ದೆ ಊಟ ಮಾಡಿದ್ದೆ, ಯಾರು ಹೆಚ್ಚಿದೆ ಅದನ್ನು ಊಟ ಮಾಡಿದ್ದ. ಹಾಗಾಗಿ ಏನಾಗಿದೆ, ನಮ್ಮಲ್ಲಿ ಆತಕ್ಕೆ ಒಂದು ಮನೋಭಾವನೆ ಇವಾಗ ಅವೇ ಬಂದು ಇದೆಲ್ಲ ನನ್ನ ಬಂದು ಅಲ್ಲಿರೋ ಉಪನ್ಯಾಸಕರನ್ನು ಮಾತನಾಡಿಸಿ ಅದ್ರ ಜೊತೆಗೆ ಇಲ್ಲಿ ನಾನು ಬಂದ ತಕ್ಷಣ ನೋಡ್ತಾ ಇದ್ದೆ ಅವರು ಏನು ಸಹಿತ ಅಕ್ಷರ ಮತ್ತೆ ಇನ್ನು ಬೇರೆದೆಲ್ಲ ಅವರೇ ಗಮನಿಸ್ತಾ ಇದ್ದಾರೆ. ಇಂಥವೆಲ್ಲವನ್ನ ಗಮನಿಸ್ತಾರೆ. ನನಗೆ ಅನಿಸಿದ ಏನಂತಂದ್ರೆ ಎಲ್ಲರೂ ಅಷ್ಟು ಮಟ್ಟಿಗೆ ಶುಲ್ಕ ಆಗ್ಬೋದು, ಅಷ್ಟು ಮಟ್ಟಿಗೆ ಜಾಗೃತ ಅವಸ್ಥೆ ಬರಬೇಕು. ಜಾಗೃತಿ ಅನ್ನುವಂಥದ್ದಿದೆಯಲ್ಲ, ಅದು ಎಲ್ಲರಲ್ಲೂ ಬಂದರೆ ನಾವು ಯಾರಿಗೇನು ಕರ್ಬೋದು. ನೀವು ರಾಜ್ಯ ದೇಶ ವಸ್ತು ಶಾಲೆಯಲ್ಲಿ ಓದ್ತಾ ಇದ್ದೀನಿ ಕಾನೂನು ವಿವರಣೆ ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮಗೂ ಸಹಿತ ಎಲ್ಲ ಭೌತಿಕವಾದಂಥ ಎಲ್ಲ ಗುಣಗಳು ಇವೆ. ಆ ಭೌತಿಕವಾದಂಥ ಗುಣಗಳನ್ನು ಸಾಣಿ ಹಿಡಿಬೇಕಷ್ಟೇ, ಸಾಣಿ ಹಿಡಿಯೋದು. ಸಾಣಿ ಹಿಡಿಯೋದಂದ್ರೆ ಚಾಕು ಸಾಣಿ ಹಿಡಿತಾರೆ ಅನ್ನೋದು. ಅದು ಆದರೆ ನೀವೆಲ್ಲರೂ ಸಹಿತ ಪ್ರಾಜ್ಞರಾದರೂ ಸಾಧ್ಯ ಆಗ್ತದೆ, ಪ್ರತಿಭಾವಂತರಾದರೂ ಸಾಧ್ಯ ಆಗ್ತದೆ. ನಾವೆಲ್ಲ ಅಡಿಗಾಟ್ರಲ್ಲಿ ಓದ್ತವರು, ನಮಗೇನು ಅಂತ ದೊಡ್ಡ ವಾತಾವರಣ ಏನು ಇದ್ದಿದ್ದಿಲ್ಲ. ಹಾಗಾಗಿ ನಾವು ಕಲ್ತದ್ದನ್ನು ಮತ್ತೆ ಮತ್ತೆ ಒಳ್ಳೆಯವರ ಜೊತೆ ಸೇರ್ಕೊಂಡು ಸೇರಿಕೊಂಡು ಬೆಳ್ಕೊಂಡು ಹೋಗ್ತಕ್ಕಂಥ ಒಂದು ಮನಸ್ಥಿತಿ ಬರಬೇಕಿದೆ. ನನ್ನಲ್ಲಿ ಕೀಳರಿಮೆ ಅನ್ನೋದು ಒಂದು ಬಂದರೆ ಆ ಕೀಳರಿಮೆಯಿಂದ ನಾವೆಲ್ಲ ಕುಕ್ಷರ ಆಗ್ತಾ ಹೋಗ್ತದೆ, ಅಂದರೆ ಸಾಕಷ್ಟು ಮಟ್ಟಿಗೆ ಕೂಗ್ತಾ ಹೋಗ್ತದೆ. ಆ ದೃಷ್ಟಿಯಿಂದ ಏನು ಅಕ್ಷರ ಅನ್ನುವಂಥ ಸಂಪತ್ತು ನಿಮ್ಮ ಇದನ್ನು ಒಳಗೇನೆ ಹೇಳೋದಂದ್ರೆ ನಿಮ್ಮ ಮಗನಿಗೆ ಅಸ್ಥಿ ಮರಗಳ ವಿದ್ಯೆ ಕಲಿಸಿರ್ತಕ್ಕಂಥ ಒಂದು ಮಾತನ್ನು ಹೇಳಿದ ಅದರ ಉದ್ದೇಶ ಅಂತಂದರೆ ಅವರು ವಿದ್ಯೆ ಅನ್ನೋದಕ್ಕೆ ಅವ್ರಿಗೆ ಭಾಷಾ ಸಂಪರ್ಕ ಅಂತಿದ್ರೆ ಅವ್ರು ಎಲ್ಲಿವರೆಗೂ ವರ್ಷದಿಂದ ಬದುಕಲ್ಲ ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಅವ್ರು ಹೇಳ್ತಾರೆ. ಇಷ್ಟನ್ನು ಹೇಳಿದ ಪ್ರೇಷ ಓಂಕಾರ ಅಂದರೆ ಓಂಕಾರ ಅಂದರೆ ಬರುತ್ತೆ ಆ ಪ್ರಮಾಕ್ಷರವನ್ನು ಇಟ್ಕೊಂಡು ಅವರು ಈ ಒಂದು ಕಾಯಕವನ್ನು ಮಾತಾಡ್ತಾರೆ. ಅವರು ಹೇಳಿ ಕೇಳಿ ಅವರ ತಂದೆ ಸ್ವಾತಂತ್ರ್ಯ ಹೋರಾಡ್ತಾರೆ. ಪ್ರಶ ಅದು ಸಹಿತ ಅವರಿಗೆ ಕೆಲಸ ಮಾಡಿದ್ರೆ ಆ ಸ್ವಾತಂತ್ರ್ಯ ಹೋರಾಟದ ಆ ಒಂದು ಕುಟುಂಬ ಇವೆಲ್ಲ ನೀವು ಮಾಡಿ ವಿಡಿಯೋ ಆಫೀಸ್ನಲ್ಲಿ ಕೆಲಸ ಮಾಡೋಂಥ ಕೆಲಸ ಏನಂದರೆ ಎಷ್ಟು ಬಂತು ಬಂತು ಯಾವ ಕಡೆಯಿಂದ ಬಂತು ಅದನ್ನು ಯಾರಿಗೆ ಬಡ ಕೊಡಬೇಕು ಈ ಥರದ ಒಂದು ಲೆಕ್ಕಾಚಾರ ಇರುವಂಥ ಒಂದು ಕಚೇರಿ ಇರ್ತಕ್ಕಂಥ ಒಬ್ಬರು ಒಂದು ವಿಶೇಷವಾದಂಥ ಆಲೋಚನೆ ಮಾಡ್ತಕ್ಕಂಥ ಒಂದು ಕ್ರಮವನ್ನು ಅನುಸರಿಸ್ಕೊಂಡಿರುವಂಥದ್ದು ಅದು ಎಲ್ಲರೂ ಸಹಿ ಅನ್ನೋ ಅಂತಕ್ಕಂಥ ಆ ಒಂದು ಲೆಕ್ಕಾಚಾರದಲ್ಲಿ ಬಹಳ ವಿಶೇಷ ಪ್ರಯಶ. ಇಂಥ ಕಾರ್ಯಕ್ರಮಗಳು ಎಲ್ಲ ಶಾಲೆಗಳಲ್ಲಿ ಮಾಡಿದರೆ ಆದಷ್ಟು ಪ್ರಮಾಣದಲ್ಲಿ ಏನು ದೊಡ್ಡ ಪ್ರಮಾಣದಲ್ಲಿ ಅವನ್ನ ಇವರೇನು ಐ ಎ ಎಸ್ ಮಾಡಬೇಕಲ್ಲ, ಆದರೆ ಆ ಐ ಎ ಎಸ್ಗೂ ಪ್ರೇರಣೆ ಆಗ್ತಕ್ಕಂಥ ಸಂಪತ್ತು ಪದ ಸಂಪತ್ತು ನಿಮ್ಮಲ್ಲಿ ಬಂತು. ಉತ್ತರ ಸಂದರ್ಭದಲ್ಲಿ ಒಬ್ಬರು ಸುಮಕೃಷ್ಣ ಶಾಂತಿ ಅಂತ ಕಾರಣ ಲೆಕ್ಚರ್ ಇರಬೇಕು ಓದ್ತಕ್ಕಂಥ ಅವರು ಮತ್ತೆ ಅವ್ನು ಬಂದಿದ್ದಾನೆ ಸರ್ ಯಾಕೆ ಸರ್ ನಾನು ಬಂದಿದ್ದೀನಿ ಅಂತಂದರೆ ಇಲ್ಲಪ್ಪ ನಾನು ಸಿದ್ಧ ಆಗಿಬಿಡ್ಬೇಕು ಅದಕ್ಕೋಸ್ಕರ ಬದುಕಿ ಎದುರು ಪ್ರಶ್ನೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದರೆ ಎಂತಹ ಉದ್ದೇಶದಿಂದ ಅವರು ಉತ್ತರ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಅವ್ರಿಗೆ ಏನು ಪ್ರಶ್ನೆ ಮಾಡ್ಬೋದು ಅನ್ನೋಂಥ ಒಂದು ವಿದ್ಯಾರ್ಥಿ ಏನು ಪ್ರಶ್ನೆ ಮಾಡ್ಬೋದು ಅನ್ನುವಂಥದ್ದನ್ನು ಮನೆಯಲ್ಲಿ ಇಟ್ಕೊಂಡು ಓದ್ಕೊಂಡು ಬರ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾರೆ. ಅದು ಸಹಿತ ಒಂದು ರೀತಿಯಲ್ಲಿ ಬುದ್ಧಿವಂತಿದೆ. ಹಾಗಾಗಿ ಅಂಥ ಒಂದು ಸ್ಥಿತಿ ನಿಮಗೆ ಹೊರಬೇಕು ಎಲ್ಲ ರೀತಿಯ ಸೌಲಭ್ಯ ಅನ್ಕೊಂಡು ನಾವು ಓದ್ತಿದ್ದಾಗ ಅಡ್ಜಸ್ಟ್ ಕಂಡೇ ಬರ್ಕೊಳ್ತಕ್ಕಂಥ ಸ್ಥಿತಿ ಎಲ್ಲ ಇದ್ದಾರೆ ಎಲ್ಲವೂ ಇದ್ದಂಥ ಸಂದರ್ಭದಲ್ಲಿ ಅದರ ಜೊತೆಗೆ ಇದನ್ನು ಸಹಿತ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಆ ಪವಿತ್ರರಾದಂಥ ಒಂದು ವ್ಯಕ್ತಿಯಾಗಿದೆ ಅಂತೇಳಿ ನನ್ನ ಭಾವನೆ. ಹಾಗಾಗಿ ಇವರು ನಿಮ್ಮ ಗೊತ್ತು ಏಜರಬೇಕು ಅಂತ ಈ ಬಳಗನ ನನಗೆ ಇವರು ಓಂಕಾರ ಪ್ರಿಯಾಲಯ ಕಾಣಿಸ್ತಾ ಇದ್ದಾರೆ. ಈ ನೆಲೆಯಲ್ಲಿ ಬಳಗನ ಬೆಳೆದು ಬೇರೆಕೊಂಡಿರುವಂಥದ್ದು ಶಕ್ತಿಯೊಬ್ಬರು ಅವರು ಆ ದೇಜರಬೇಕು ಒಂದು ಮುಖಾಂತರ ಈ ಚಂದ್ರಪುಟ್ಟ ವಿದ್ಯಾರ್ಥಿ ನಮ್ಮ ಸಾರ್ವಜನಿಕ ಸ್ಕೂಲ್ನಲ್ಲಿ ಒಂದು ಕವಿಗೋಷ್ಠಿಯನ್ನು ಭಾಗವಹಿಸತಕ್ಕಂಥ ಸಂದರ್ಭವಾಗಿದೆ. ಈ ತಾಲೂಕಿನ ಬತ್ತಿಕೆರೆ ಗ್ರಾಮದ ಒಬ್ಬರು ಪುಟ್ಟಣ್ಣ ಅನ್ನೋರು ಕಾದಂಬರಿ ಗ್ರಾಮ ಅಲ್ಲಿ ಒಟ್ಟು ಕಾದಂಬರಿಯನ್ನು ಕಾದಂಬರಿಯ ಸೃಷ್ಟಿಕರ್ತನಾಗಿ ಮೊದಲನೇದಾಗಿ ಪರಿಚಯ ಆಗ್ತಾರೆ. ಇಲ್ಲಿದ್ದಂಥ ಒಬ್ಬರು ಇವರು ಒಬ್ಬ ಬರಹಗಾರರು ಅದರ ವಿಶಿಷ್ಟವಾದಂಥ ಬರಹಗಾರರು.